सर्वेभ्यः नमस्कारः। शक्ति पदवी पूर्व विद्यालयस्य संस्कृत कक्षायाः कृते सर्वेषां स्वागतम्। अद्य वयं द्वितीय पदवी पूर्व कक्षायाः प्रथम पाठस्य विषये किञ्चित् पश्यामः। प्रथमः पाठः अस्ति पुराण भारतम् इति। भारतदेशस्य संस्कृतिः पुराणे एव वर्तते इति वक्तुं नास्ति संशयः। भारतदल्लि अत्यंत श्रेष्ठवादंतः साहित्य प्रकार अंद्रे अदु संस्कृत साहित्य प्रकार। संस्कृत साहित्यदल्लि पुराण साहित्य कूड ओंदु अद्भुतवादंतः साहित्य प्रकार। वेदव्यास महर्षिगळिंद रचितवादंतः पुराणगळु ओट्टु 18 पुराणगळिद्दावे। आ पुराणगळल्लि भारतद बग्गे एनु हेळिद्दारे ಅನ್ನೋದನ್ನ ಈ ಒಂದು ಪಾಠದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಪುರಾಣ ಅನ್ನುವಂತಹ ಶಬ್ದಕ್ಕೆ ಹಳೆಯದು ಅನ್ನುವಂತಹ ಅರ್ಥ. ಹಾಗಾದ್ರೆ ಪುರಾಣ ಭಾರತ ಅಂತ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ ನೋಡಿದ್ರೆ, ಪುರಾಣಗಳಲ್ಲಿ ಭಾರತದ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವುದೇ ಪುರಾಣ ಭಾರತ ಅನ್ನುವಂತಹ ಪದಕ್ಕೆ ಅರ್ಥ. ನೋಡೋಣ ಹಾಗಾದ್ರೆ ಪ್ರಮುಖವಾದಂತಹ ಪುರಾಣಗಳು ಯಾವ್ಯಾವುದು ಅನ್ನೋದನ್ನ. 18 ಪ್ರಮುಖವಾದಂತಹ ಪುರಾಣಗಳು. ಒಂದು ಪ್ರಸಿದ್ಧವಾದಂತಹ ಶ್ಲೋಕ ದೇವಿ ಭಾಗವತ ಪುರಾಣದಲ್ಲಿ ಉಲ್ಲೇಖವಾಗಿರುವಂತದ್ದು, ಮದ್ವಯಂ ಭದ್ವಯಂ ಚೈವ ಬ್ರತ್ರಯಂ ವಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ನಾವು ಈ ಶ್ಲೋಕದಿಂದ ಅತ್ಯಂತ ಸುಲಭವಾಗಿ 18 ಪುರಾಣಗಳ ಹೆಸರುಗಳನ್ನು ನೆನಪಿಟ್ಕೊಳ್ಳಬಹುದು. ಮದ್ವಯಂ, ಮ ಅಕ್ಷರದಿಂದ ಆರಂಭ ಆಗುವ ಎರಡು ಪುರಾಣಗಳು. ಅದೇ ರೀತಿ ಭ ದ್ವಯಂ, ಭ ಅಕ್ಷರದಿಂದ ಆರಂಭ ಆಗುವ ಎರಡು ಪುರಾಣಗಳು. ಬ್ರ ತ್ರಯಂ, ಅದೇ ರೀತಿ ಬ್ರ ಎನ್ನುವ ಅಕ್ಷರಗಳಿಂದ ಆರಂಭ ಆಗುವ ಮೂರು ಪುರಾಣಗಳು. ವ ಚತುಷ್ಟಯಂ, ವ ಅಕ್ಷರಗಳಿಂದ ಆರಂಭ ಆಗುವಂತಹ ನಾಲ್ಕು ಪುರಾಣಗಳು. ಹಾಗೆಯೇ ಅ ನ ಪ ಲಿಂ ಗ ಕು ಸ್ಕ ನಿ, ಈ ಎಲ್ಲ ಅಕ್ಷರಗಳಿಂದ ಆರಂಭ ಆಗುವಂತಹ ಒಂದೊಂದು ಪುರಾಣಗಳು. ಇಲ್ಲಿಗೆ 18 ಪುರಾಣಗಳಾಗುತ್ತದೆ. 18 ಪುರಾಣಗಳ ಹೆಸರುಗಳು ನಮಗಿಲ್ಲಿ ಉಲ್ಲೇಖ ಇದೆ. ಮತ್ಸ್ಯ ಪುರಾಣ, ಮಾರ್ಕಂಡೇಯ ಪುರಾಣ, ಭಾಗವತ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ವರಾಹ ಪುರಾಣ, ವಾಮನ ಪುರಾಣ, ವಾಯು ಪುರಾಣ, ವಿಷ್ಣು ಪುರಾಣ, ಅಗ್ನಿ ಪುರಾಣ, ನಾರದ ಪುರಾಣ, ಪದ್ಮ ಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ ಹಾಗೂ ಸ್ಕಾಂದ ಪುರಾಣ. ಹೀಗೆ 18 ಪುರಾಣಗಳನ್ನು ನಾವು ನೋಡ್ತೇವೆ. ಹಾಗಾದರೆ ನಾವು ಪುರಾಣಗಳಲ್ಲಿ ಭಾರತದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಗಮನಿಸೋಣ. ಭಾರತ ಅನ್ನುವಂತಹ ಶಬ್ದಕ್ಕೆ ಏನು ಅರ್ಥ ಅನ್ನೋದನ್ನು ಅತ್ಯಂತ ಸಂಕ್ಷಿಪ್ತವಾಗಿ, ಅತ್ಯಂತ ಸುಂದರವಾಗಿ ಮೊದಲು ಕೆಲವು ಶ್ಲೋಕಗಳಲ್ಲಿ ಈ ಪಾಠದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೊದಲನೇ ಶ್ಲೋಕವೇ ಹೇಳುತ್ತದೆ, ಅತ್ಯಂತ ಪ್ರಸಿದ್ಧವಾದಂತಹ ಶ್ಲೋಕ, ವಿಷ್ಣು ಪುರಾಣದ ಶ್ಲೋಕ ಇದು. ಉತ್ತರಂ ಯತ್ ಸಮುದ್ರಸ್ಯ ಹಿಮವತ್ ದಕ್ಷಿಣಂಚ ಯತ್ ವರ್ಷಂ ತದ್ ಭಾರತಂ ನಾಮ ಯತ್ರೇಯಂ ಭಾರತೀ ಪ್ರಜಾಃ. ನಾವು ಇಲ್ಲಿ ಭಾರತದ ನಕಾಶೆಯನ್ನು ನೋಡ್ತಾ ಇದ್ದೇವೆ, ಭಾರತದ ಚಿತ್ರಣವನ್ನು ನೋಡ್ತಾ ಇದ್ದೇವೆ. ಆ ಭಾರತದ ಚಿತ್ರಣವನ್ನೇ ಈ ಶ್ಲೋಕ ಪೂರ್ಣವಾಗಿ ವಿವರಣೆ ಮಾಡುತ್ತದೆ. ಉತ್ತರಂ ಯತ್ ಸಮುದ್ರಸ್ಯ, ಸಮುದ್ರದಿಂದ ಉತ್ತರಕ್ಕೂ, ಹಾಗೆಯೇ ಹಿಮವತ್ ದಕ್ಷಿಣಂಚ ಯತ್, ಹಿಮಾಲಯದಿಂದ ದಕ್ಷಿಣಕ್ಕೂ, ವಿಸ್ತಾರಗೊಂಡಿರುವಂತಹ ಯಾವ ಭೂಭಾಗ ಇದೆಯೋ ಅದನ್ನು ನಾವು ವರ್ಷಂ ತದ್ ಭಾರತಂ ನಾಮ, ಅದನ್ನು ಭಾರತ ವರ್ಷ ಅಥವಾ ಭಾರತ ದೇಶ ಅಂತ ಕರೀತೇವೆ. ಹಾಗೆಯೇ ಅಲ್ಲಿ ವಾಸಿಸುವಂತಹ ಜನರು, ಯತ್ರ ಅಯಂ ಜನಾಹ ವಸಂತಿ, ಅಲ್ಲಿ ಯಾವ ಜನರು ವಾಸ ಮಾಡ್ತಾರೋ ಅವರಿಗೆ ನಾವು ಭಾರತೀಯರು ಅನ್ನುವಂತಹ ಹೆಸರಿನಿಂದ ಕರೀತೇವೆ ಅನ್ನುವಂಥದ್ದು ಸ್ಪಷ್ಟ. ಇನ್ನು ಈ ಒಂದು ಭೂಭಾಗಕ್ಕೆ ಯಾಕೆ ಭಾರತ ಅಂತ ಹೆಸರು ಬಂತು ಅನ್ನುವಂಥದ್ದು ಮುಂದಿನ ಪ್ರಶ್ನೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾರೆ ಪುರಾಣಕಾರರು. ಭರಣಾಚ ಪ್ರಜಾನಾಂ ವೈ ಮನುಃ ಭರತಃ ಉಚ್ಯತೆ ನಿರುಕ್ತ ವಚನಾಚೈವಂ ವರ್ಷಂ ತದ್ ಭಾರತಂ ಸ್ಮೃತಂ. ಹಾಗಾದ್ರೆ ಭಾರತಕ್ಕೆ ಭಾರತ ಅಂತ ಯಾಕೆ ಹೆಸರು ಬಂತು ಅನ್ನುವುದಕ್ಕೆ ಈ ಶ್ಲೋಕ ಉತ್ತರಿಸ್ತದೆ.
भरणाच प्रजानां वै भरणात अन्व शब्दक्के रक्षणे अंत अर्थ रक्षणे माडिदवनु अंत अर्थ ಒಬ್ಬ ಮನು ಎನ್ನುವ ಅರಸ ಈ ಭೂಭಾಗದಲ್ಲಿದ್ದಂತಹ ಎಲ್ಲ ಜನರನ್ನ ರಕ್ಷಣೆ ಮಾಡಿದ್ದ ಅನ್ನುವ ಕಾರಣದಿಂದಾಗಿ ಅವನಿಗೆ ಭರತ ಅಂತ ಹೆಸರು ಬಂತು. ಆ ಭರತ ಅನ್ನುವ ಹೆಸರಿನವನು ರಾಜ್ಯಭಾರ ಮಾಡಿದಂತಹ ಈ ಭೂಭಾಗವನ್ನ ಭಾರತ ಅಂತ ಕರೆದರು. ಹಾಗಾಗಿ ಭಾರತ ಅನ್ನುವಂತಹ ಈ ಭೂಭಾಗಕ್ಕೆ ಅಥವಾ ಈ ಭೂಭಾಗಕ್ಕೆ ಭಾರತ ಅಂತಲೇ ಹೆಸರು ಬರುವುದಕ್ಕೆ ಕಾರಣ ಏನು ಅಂತಂದ್ರೆ ಭರಣಾಚ ಪ್ರಜಾನಾಂ ವೈ ಮನು ಭರತ ಉಚ್ಯತೆ. ಆ ಭರತ ಅಥವಾ ಮನು ಈ ಭೂಭಾಗವನ್ನ ತಾನು ರಕ್ಷಣೆ ಮಾಡಿದ ಅಥವಾ ಈ ಭೂಭಾಗದಲ್ಲಿ ಆತ ಆಳ್ವಿಕೆ ಮಾಡಿದ ಎನ್ನುವ ಕಾರಣಕ್ಕೆ ಇದಕ್ಕೆ ಭಾರತ ಅಂತ ಹೆಸರನ್ನ ಕೊಟ್ಟರು ಅಂತ ಹೇಳ್ತಾರೆ. ಅದೇ ರೀತಿ ನಿರುಕ್ತ ವಚನಾಚೈವ, ನಿರುಕ್ತ ಅಂದರೆ ಎಟಿಮಾಲಜಿ, ಒಂದು ಶಬ್ದದ ಮೂಲವನ್ನ ಹುಡುಕುವಂತಹ ಶಾಸ್ತ್ರ ಯಾವುದಿದೆಯೋ ಅದನ್ನ ನಾವು ನಿರುಕ್ತ ಅಂತ ಕರೀತೇವೆ. ವೇದದ ಆರು ಅಂಗಗಳಲ್ಲಿ ನಿರುಕ್ತ ಕೂಡ ಒಂದು ಪ್ರಸಿದ್ಧವಾದಂತಹ ಅಂಗ. ಯಾಸ್ಕ ಮಹರ್ಷಿಗಳು ನಿರುಕ್ತವನ್ನ ರಚಿಸಿದವರು. ಅವರು ಕೂಡ ಭಾರತಕ್ಕೆ ಭರಣಾತ್ ಭಾರತಂ ಅಂತ ಅರ್ಥವನ್ನು ಕೊಡ್ತಾರೆ. ರಕ್ಷಣೆ ಮಾಡಿದ್ದರಿಂದ ಇದು ಭಾರತ ಅಂತ ಅನ್ನುವ ಹೆಸರು ಬಂತು. ಅಂದ್ರೆ ಭರತನಿಂದ ಆಳ್ವಿಕೆ ಮಾಡಲ್ಪಟ್ಟಿದ್ದರಿಂದ ಭಾರತ ಎಂಬ ಹೆಸರು ಬಂತು ಅನ್ನುವಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ. ಈ ಭಾರತ ಅನ್ನುವ ಹೆಸರು ಯಾಕೆ ಬಂತು ಅಂತ ಅನ್ನುವಂತಹ ವಿಷಯ ನಮ್ಮ ಅಧ್ಯಯನಕ್ಕೆ ಅದೇ ರೀತಿ ಪರೀಕ್ಷೆಗೂ ಕೂಡ ಅತ್ಯಂತ ಪ್ರಮುಖವಾದಂಥದ್ದು. ಈ ಒಂದು ಶ್ಲೋಕ ಕೂಡ ನಮಗೆ ಅತ್ಯಂತ ಪ್ರಮುಖವಾಗಿ ಇರುತ್ತದೆ. ಯಾಕೆ ಅಂತಂದ್ರೆ ಕೊನೆಯಲ್ಲಿ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಕೂಡ ಹೌದು, ಈ ಭೂಭಾಗಕ್ಕೆ ಭಾರತ ಅಂತ ಯಾಕೆ ಹೆಸರು ಬಂತು ಅನ್ನುವಂತಹ ಪ್ರಶ್ನೆ ಕೂಡ ನಮಗೆ ಕೇಳ್ತಾರೆ. ಹಾಗಾಗಿ ಇದು ಅತ್ಯಂತ ಪ್ರಮುಖವಾದಂತಹ ವಿಷಯ ಕೂಡ ಹೌದು. ಇನ್ನು ಈ ಭಾರತವನ್ನ ಎಷ್ಟು ವಿಭಾಗ ಮಾಡಿದ್ದಾರೆ, ಎಷ್ಟು ದ್ವೀಪಗಳಿದೆ ಅನ್ನುವಂತಹ ಕೆಲವು ಭೌಗೋಳಿಕ ವಿಭಾಗಗಳನ್ನ, ಜಿಯೋಗ್ರಫಿಕಲ್ ಸ್ಟ್ರಕ್ಚರ್, ಭೌಗೋಳಿಕ ಪ್ರಮುಖವಾದ ಅಂಶಗಳನ್ನ ನಮಗೆ ಪುರಾಣಗಳು ತಿಳಿಸಿಕೊಡ್ತವೆ. ಭಾರತ ಅಂದ್ರೆ ಹೇಗಿತ್ತು ಅನ್ನುವುದರ ಬಗ್ಗೆ ಇಲ್ಲಿ ಕೆಲವು ಶ್ಲೋಕಗಳನ್ನು ನಾವು ನೋಡೋಣ. ಮೊದಲನೇದು, ಭಾರತಸ್ಯಾಸ್ಯ ವರ್ಷಸ್ಯ ನವ ಭೇದಾನ್ ನಿಬೋಧತ ಸಮುದ್ರಾಂತರಿತಾಹ ಜ್ಞೇಯಾಹ ತೇ ತ್ವಗಮ್ಯಾಹ ಪರಸ್ಪರಂ. ಭಾರತ ಅಂತ ಅನ್ನುವಂತಹ ಈ ಪೂರ್ಣ ಒಂದು ಭೂಭಾಗ ನವ ಭೇದಾನ್ ನಿಬೋಧತ, ಒಂಬತ್ತು ಭಾಗಗಳಾಗಿ ಅದನ್ನ ವಿಭಾಗ ಮಾಡಿದ್ರು. ಸಮುದ್ರ ಅಂತರಿತಾಹ ಜ್ಞೇಯಾಹ, ಆ ಎಲ್ಲ ಭೂಭಾಗಗಳು ಕೂಡ ಸಮುದ್ರದಿಂದ ಆವರಿಸಿಕೊಂಡಿದ್ದವು. ತೇತು ಅಗಮ್ಯಾಹ ಪರಸ್ಪರಂ, ಆ ಎಲ್ಲ ಭೂಭಾಗಗಳನ್ನ ಒಂದು ಭೂಭಾಗದಿಂದ ಇನ್ನೊಂದು ಭೂಭಾಗಕ್ಕೆ ಹೋಗುವುದು ಕಷ್ಟ ಸಾಧ್ಯವಾಗಿತ್ತು. ಅಂದ್ರೆ ಅದು ಸಮುದ್ರದಿಂದ ಆವರಿಸಿಕೊಂಡಿತ್ತು. ಕವರ್ಡ್ ಬೈ ದ ಓಷನ್, ಅದು ಇಡೀ ಭೂಭಾಗ ಪೂರ್ಣ ಸಮುದ್ರದಿಂದ ಆವರಿಸಿಕೊಂಡಿತ್ತು ಅನ್ನುವಂಥದ್ದು ಗೊತ್ತಾಗ್ತದೆ. ಇನ್ನು ಇಂದ್ರದ್ವೀಪ ಕಶೇರುಮಾನ್, ಹಾಗಾದ್ರೆ ಆ ಒಂಬತ್ತು ದ್ವೀಪಗಳಿಗೆ ಹೆಸರು ಏನು ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. ಇಂದ್ರದ್ವೀಪ ಕಶೇರುಮಾನ್ ತಾಮ್ರವರ್ಣೋ ಗಭಸ್ತಿಮಾನ್ ನಾಗದ್ವೀಪ ತಥಾ ಸೌಮ್ಯ ಗಾಂಧರ್ವಸ್ವಥ ವಾರುಣ. ಯಾವ್ಯಾವುದು ಅಂತ ಕೇಳಿದ್ರೆ ಇಂದ್ರದ್ವೀಪ ಕಶೇರುಮಾನ್ ತಾಮ್ರವರ್ಣ ಗಭಸ್ತಿಮಾನ್ ನಾಗ ಸೌಮ್ಯ ಗಾಂಧರ್ವ ಹಾಗೂ ವಾರುಣ. ಇಲ್ಲಿ ಎಂಟು ಆ ಭೂಭಾಗಗಳ ಅಥವಾ ಎಂಟು ದ್ವೀಪಗಳ ಹೆಸರನ್ನ ಹೇಳ್ತಾರೆ. ಈ ದ್ವೀಪಗಳ ಹೆಸರು ಕೂಡ ಅತ್ಯಂತ ಪ್ರಮುಖವಾದಂಥದ್ದು. ಎರಡು ಮಾರ್ಕ್ಸಿನ ಪ್ರಶ್ನೆಯನ್ನ ಕೇಳ್ತಾರೆ, ಕೆಲವು ದ್ವೀಪಗಳ ಹೆಸರನ್ನ ಬರೀರಿ ಅಂತ ಅನ್ನುವ ರೀತಿಯಲ್ಲಿ ಪ್ರಶ್ನೆಗಳು ಬರಬಹುದು. ಹಾಗಾಗಿ ಆ ದ್ವೀಪಗಳ ಹೆಸರು ಕೂಡ ತುಂಬಾ ಮುಖ್ಯವಾದಂಥದ್ದು. ಹೀಗೆ ಎಂಟು ದ್ವೀಪಗಳಾಯಿತು, ಒಂಬತ್ತನೇ ದ್ವೀಪ ಯಾವುದು ಅಂತ ಕೇಳಿದ್ರೆ ಆ ಒಂಬತ್ತನೇ ದ್ವೀಪವೇ, ಅದಕ್ಕೆ ಭಾರತ ಅಂತಲೇ ಹೆಸರು. ಆ ಒಂಬತ್ತನೆಯ ದ್ವೀಪ ಅಯಂತು ನವಮಸ್ತೇಷಾಂ ದ್ವೀಪ ಸಾಗರ ಸಂವೃತ ಯೋಜನಾನಾಂ ಸಹಸ್ರಂತು ದ್ವೀಪೋಯಂ ದಕ್ಷಿಣೋತ್ತರಾತ್. ಒಂಬತ್ತನೆಯ ದ್ವೀಪ ಯಾವುದು ಅಂತ ಕೇಳಿದ್ರೆ ಅದು ಭಾರತ ಅಂತಲೇ ನಾವು ಹೇಳಬೇಕು. ಆ ಭಾರತ ದ್ವೀಪ ಅದು ಕೂಡ ಪೂರ್ಣವಾಗಿ ಅಥವಾ ಭಾಗಶಃ ಸಮುದ್ರದಿಂದಲೇ ಆವರಿಸಿಕೊಂಡಿರುವಂತಹ ಒಂದು ಭೂಭಾಗ. ಈ ಸಮುದ್ರದಿಂದ ಆವರಿಸಿಕೊಂಡಿರುವಂತಹ ಭೂಭಾಗ ದಕ್ಷಿಣದಿಂದ ಉತ್ತರಕ್ಕೆ ಪೂರ್ಣ ಪ್ರಮಾಣದಲ್ಲಿ, ನಾವು ಮೊದಲಿನ ಶ್ಲೋಕದಲ್ಲಿ ನೋಡಿದ ಹಾಗೆ ಸಮುದ್ರದಿಂದ ಹಿಮಾಲಯದವರೆಗೆ ದಕ್ಷಿಣದಿಂದ ಉತ್ತರಕ್ಕೆ ಈ ಭೂಭಾಗ ಸಾವಿರ ಯೋಜನಗಳಷ್ಟು ವಿಸ್ತಾರವನ್ನು ಹೊಂದಿದೆ ಅನ್ನುವುದನ್ನು ಹೇಳುತ್ತಾರೆ. ಒಂದು ಯೋಜನ ಅಂತಂದ್ರೆ 12 ಕಿಲೋಮೀಟರ್ ಎನ್ನುವುದಾಗಿ ಅಳತೆಯನ್ನು ಮಾಡುತ್ತಾರೆ. ಅದೇ ರೀತಿ 1,000 ಯೋಜನಗಳಷ್ಟು ವಿಸ್ತಾರವಾಗಿದೆ ಅನ್ನುವುದನ್ನು ಪುರಾಣ ಈ ಒಂದು ಶ್ಲೋಕದ ಮುಖೇನವಾಗಿ ಭಾರತದ ಅಳತೆಯನ್ನ ಹೇಳುತ್ತದೆ. ಇನ್ನು
ಸಪ್ತಕುಲ ಪರ್ವತಾಹ. ಈ ಭಾರತದ ಭೌಗೋಳಿಕ ಚಿತ್ರಣವನ್ನು ನಾವು ನೋಡ್ತಾ ಹೋದಾಗ, ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ಅನ್ನು ನೋಡ್ತಾ ಹೋದಾಗ, ಅನೇಕ ಭೌಗೋಳಿಕ ವಿಶೇಷತೆಗಳು, ಜಿಯೋಗ್ರಫಿಕಲ್ ಸ್ಪೆಷಾಲಿಟೀಸ್ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಅದರಲ್ಲಿ ಪ್ರಮುಖವಾದಂಥದ್ದು ಕುಲ ಪರ್ವತಗಳು, ಮೌಂಟೇನ್ಸ್, ಪರ್ವತ ಶ್ರೇಣಿಗಳು ನಮಗೆ ಭಾರತದಲ್ಲಿ ಕಂಡು ಬರ್ತವೆ. ಅಂತಹ ಪ್ರಸಿದ್ಧವಾದಂತಹ ಪರ್ವತಗಳ ಹೆಸರನ್ನು ಕೂಡ ನಮಗಿಲ್ಲಿ ಸೂಚಿಸಿದ್ದಾರೆ. ಮಹೇಂದ್ರೋ ಮಲಯ ಸಹ್ಯ ಶುಕ್ತಿಮಾನ್ ವೃಕ್ಷ ಪರ್ವತ ವಿಂಧ್ಯಶ್ಚ ಪಾರಿಯಾತ್ರಶ್ಚ ಸಪ್ತೈತೆ ಕುಲ ಪರ್ವತಾಹ. ಈ ಏಳು ಕುಲ ಪರ್ವತಗಳನ್ನ ಇಡೀ ಭಾರತದ ಭೂಖಂಡದಲ್ಲಿ ಪುರಾಣ ಗುರುತಿಸಿದೆ. ಹಾಗಾಗಿ ಈ ಭೂಖಂಡದಲ್ಲಿ ಒಂದೊಂದೇ ಆ ಭೂಭಾಗವನ್ನು ನಾವು ನೋಡ್ತಾ ಹೋದ್ರೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಮಾಲ್ಯವಂತ ಅಥವಾ ಇಲ್ಲಿ ಮಲಯ ಅಂತ ನಾವು ನೋಡಬಹುದು, ಮಲಯ. ಅದೇ ರೀತಿ ಎರಡನೇದು ಮಹೇಂದ್ರ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮಹೇಂದ್ರ ಪರ್ವತ ಶ್ರೇಣಿ ಇಲ್ಲಿ ನಾವು ಕಾಣ್ತೇವೆ, ಎರಡನೇದು ಮಲಯ ಇಲ್ಲಿ ಕಾಣ್ತೇವೆ, ಮೂರನೆಯದು ಸಹ್ಯ ಸಹ್ಯ ಪರ್ವತ ಶ್ರೇಣಿಯನ್ನು ಇಲ್ಲೇ ನಾವು ನೋಡ್ತೇವೆ, ಅದೇ ರೀತಿ ಶುಕ್ತಿಮಾನ್ ವೃಕ್ಷ ಪರ್ವತ, ಹೀಗೆ ಎಲ್ಲ ಪರ್ವತ ಶ್ರೇಣಿಯನ್ನು ನಾವು, ವಿಂಧ್ಯ ಪರ್ವತ ಶ್ರೇಣಿಯನ್ನು ಇಲ್ಲಿ ನೋಡ್ತೇವೆ, ವೃಕ್ಷ ಪರ್ವತ ಶ್ರೇಣಿಯನ್ನು ಇಲ್ಲಿ ನೋಡಬಹುದು, ಹೀಗೆ ಎಲ್ಲ ಪರ್ವತ ಶ್ರೇಣಿಯನ್ನ ಪಾರಿಯಾತ್ರ ಎಲ್ಲ ಪರ್ವತ ಶ್ರೇಣಿಯನ್ನು ಕೂಡ ನಾವು ಭಾರತದ ಭೂಪಟದಲ್ಲಿ ಗುರುತಿಸಬಹುದು. ಹೀಗೆ ಏಳು ಪ್ರಮುಖವಾದಂತಹ ಪರ್ವತ ಶ್ರೇಣಿಗಳಿದ್ದಾವೆ. ಈ ಪರ್ವತದ ಶ್ರೇಣಿಗಳ ಹೆಸರನ್ನು ಬರೀರಿ ಅಂತ ಕೂಡ ಕೇಳ್ತಾರೆ. ಹಾಗಾಗಿ ಇದು ಕೂಡ ನಿಮಗೆ ಅತ್ಯಂತ ಪ್ರಮುಖವಾದಂತಹ ವಿಷಯ ಈ ಪಾಠದಲ್ಲಿ. ಇನ್ನು ಮುಂದೆ ಭಾರತದ ಪ್ರಸಿದ್ಧವಾದಂತಹ ನದಿಗಳು, ಭಾರತಸ್ಯ ಪ್ರಸಿದ್ಧಾ ನದ್ಯ, ಭಾರತದ ಪ್ರಸಿದ್ಧವಾದಂತಹ ನದಿಗಳ ಬಗ್ಗೆ ಹೇಳಿದ್ದಾರೆ. ಭಾರತದಲ್ಲಿ ಸಾವಿರಾರು ನದಿಗಳು ಹರಿದಿದ್ದರೂ ಕೂಡ ಅತ್ಯಂತ ಪ್ರಮುಖವಾದ ಕೆಲವು ನದಿಗಳ ಹೆಸರನ್ನ ನಾವಿಲ್ಲಿ ಕಾಣಬಹುದು. ಪುರಾಣದಲ್ಲಿ ಉಲ್ಲೇಖ ಮಾಡಿದಂತಹ ಕೆಲವು ಪ್ರಮುಖವಾದಂತಹ ನದಿಗಳನ್ನ ನಾವಿಲ್ಲಿ ಗಮನಿಸಬಹುದು. ಗಂಗಾ ಸರಸ್ವತಿ ಸಿಂಧು ಚಂದ್ರಭಾಗ ತಥಾಪರ ಯಮುನಾಚ ಶತದೃಶ್ಚ ವಿತಸ್ತೇರಾವತಿ ಕುಹೂಹು. ಈ ಎಲ್ಲ ನದಿಗಳ ಬಗ್ಗೆ ಹೇಳ್ತಾರೆ. ಗಂಗಾ ನದಿಯನ್ನು ನಾವು ನೋಡ್ತೇವೆ, ಗಂಗಾ ಸರಸ್ವತಿ ಅದೇ ರೀತಿ ಸಿಂಧು, ಗಂಗಾ ಸರಸ್ವತಿ ಸಿಂಧು ಚಂದ್ರಭಾಗ, ಚಂದ್ರಭಾಗ ನದಿಯನ್ನು ಇಲ್ಲಿ ನೋಡ್ತೇವೆ. ಹಾಗೆಯೇ ಯಮುನಾ, ಯಮುನಾ ನದಿಯನ್ನು ಇಲ್ಲಿ ನೋಡಬಹುದು. ಹಾಗೆಯೇ ಶತದ್ರು ಅನ್ನುವಂತಹ ಒಂದು ನದಿ, ಅತ್ಯಂತ ಪ್ರಸಿದ್ಧವಾದಂತಹ ನದಿ ಅದು ಕೂಡ, ಶತದ್ರು ಅನ್ನುವ ನದಿ ಕೂಡ ಇದೆ. ಅದೇ ರೀತಿ ವಿತಸ್ತ ಅನ್ನುವ ನದಿಯನ್ನು ನಾವಿಲ್ಲಿ ನೋಡ್ತೇವೆ, ಇರಾವತಿ ಅನ್ನುವ ನದಿಯನ್ನು ನೋಡ್ತೇವೆ. ಹೀಗೆ ಎಲ್ಲ ನದಿಗಳು ಕೂಡ ನಮಗೆ ಕಾಣಸಿಗ್ತವೆ, ಎಲ್ಲ ನದಿಗಳನ್ನು ಕೂಡ ನಾವು ಅಲ್ಲಿ ಗುರುತಿಸಬಹುದು. ಇದರಲ್ಲಿ ಅನೇಕ ನದಿಗಳು ನಾವು ಪಂಜಾಬ್ ಪ್ರಾಂತದಲ್ಲಿ ಆ ನದಿಗಳನ್ನು ಗುರುತಿಸಬಹುದು ಅಂತ ಹೇಳಬಹುದು. ಇನ್ನು ಪುರಾಣ ಭಾರತ ಉಲ್ಲಿಖಿತಾನಿ ತೀರ್ಥಕ್ಷೇತ್ರಾಣಿ, ಇದು ಬಹಳ ಪ್ರಸಿದ್ಧವಾದಂಥದ್ದು. ಇಲ್ಲಿ ಒಂದು ವಿಶೇಷವಾದಂತಹ ನದಿ ಇದೆ, ವೈತರಿಣಿ ಅಂತ ಅದಕ್ಕೆ ಹೆಸರು. ಇಲ್ಲಿ ಪೂರ್ವ ಭಾರತದಲ್ಲಿ ನಾವು ಅದನ್ನು ಗುರುತಿಸಬಹುದು, ವೈತರಿಣಿ ಅಂತ ನದಿ. ಆ ನದಿ ತೀರದಲ್ಲಿ ಉಲ್ಲೇಖವಾದಂತಹ ಅಥವಾ ನದಿ ತೀರದಲ್ಲಿ ಇರುವಂತಹ ಅನೇಕ ತೀರ್ಥಕ್ಷೇತ್ರಗಳ ಬಗ್ಗೆ, ಒಂದಷ್ಟು ತೀರ್ಥಕ್ಷೇತ್ರಗಳ ಬಗ್ಗೆ ಇಲ್ಲಿ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಕಪಿಲ ತೀರ್ಥ, ಗೋಗ್ರಹ ತೀರ್ಥ, ಸೋಮತೀರ್ಥ, ಅಲಾಬು ತೀರ್ಥ, ಮೃತ್ಯುಂಜಯ ತೀರ್ಥ, ಕ್ರೋಡ ತೀರ್ಥ, ವಾಸುಕ ತೀರ್ಥ ಹಾಗೂ ಸಿದ್ಧಕೇಶ್ವರ ತೀರ್ಥ ಅನ್ನುವುದಾಗಿ ಇಷ್ಟು ತೀರ್ಥಕ್ಷೇತ್ರಗಳ ಹೆಸರನ್ನು ಹೇಳಿದ್ದಾರೆ. ಇದು ಕೂಡ ನಿಮಗೆ ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ. ಈ ಎಲ್ಲ ತೀರ್ಥಕ್ಷೇತ್ರಗಳ ಹೆಸರನ್ನ ನೀವು ಬರೀಬೇಕಾಗ್ತದೆ. ಹಾಗಾಗಿ ಈ ಎಲ್ಲ ತೀರ್ಥಕ್ಷೇತ್ರಗಳ ಹೆಸರು ಕೂಡ ಅತ್ಯಂತ ಪ್ರಮುಖವಾದಂಥದ್ದು. ಇನ್ನು ಈ ಪುರಾಣ ಭಾರತದಲ್ಲಿ ಉಲ್ಲೇಖವಾದಂತಹ ಇನ್ನೊಂದು ವಿಶೇಷವಾದ ಅಂಶ ಏನು ಅಂತ ಕೇಳಿದ್ರೆ, ನಮ್ಮ ಭಾರತದಲ್ಲಿದ್ದಂತಹ ಪ್ರಮುಖವಾದ ಜನಾಂಗಗಳು, ಯಾವೆಲ್ಲ ಜನಾಂಗಗಳು ಭಾರತದಲ್ಲಿದ್ದವು ಅಂತ ನಾವು ನೋಡಬಹುದು. ಕೆಲವು ಟ್ರೈಬ್ಸ್ ಅನ್ನ ನಾವಿಲ್ಲಿ ಗುರುತಿಸಬಹುದು, ಬುಡಕಟ್ಟು ಜನಾಂಗವನ್ನ. ಪಾಂಡ್ಯಾಶ್ಚ ಕೇರಳಾಶ್ಚವ ಚೋಲಾ ಕುಲ್ಯಾಸ್ತಥೈವ ಚ ಸೇತುಕಾಹ ಮೂಷಕಾಶ್ಚವ ಕ್ಷಪಣಾ ವನವಾಸಿಕಾಹ. ಇದರಲ್ಲಿ ಕೆಲವು ಪ್ರಾಂತಗಳು ಅಥವಾ ಕೆಲವು ಜನಾಂಗಗಳು ಯಾವ ಪ್ರದೇಶದಲ್ಲಿ ಇದ್ವು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ಉದಾಹರಣೆಗೆ ಚೋಲಾಹ ಅನ್ನುವಂಥದ್ದು ಇಲ್ಲಿತ್ತು, ಪಾಂಡ್ಯಾಹ, ಕೇರಳಾಹ, ಹೀಗೆ ಅನೇಕ ಆ ಬುಡಕಟ್ಟು ಜನಾಂಗಗಳನ್ನು ನಾವಿಲ್ಲಿ ಗಮನಿಸಬಹುದು. ಇಷ್ಟು ವಿಷಯಗಳನ್ನು ನಾವಿಲ್ಲಿ ನೋಡಿದ ಮೇಲೆ ಕೆಲವು ಆಧ್ಯಾತ್ಮಿಕ ವಿಷಯಗಳು ಕೂಡ ಈ ಪುರಾಣ ಭಾರತದಲ್ಲಿ ಉಲ್ಲೇಖವಾಗಿವೆ. ಈ ಭಾರತದಲ್ಲಿ ಮೂರು ರೀತಿಯಾದಂತಹ ಕರ್ಮಗಳನ್ನು ಮಾಡ್ತಾರೆ. ಆ ಮೂರು ರೀತಿಯಾದಂತಹ ಕರ್ಮಗಳು ಯಾವುವು ಅಂತ ಕೇಳಿದ್ರೆ,
ಒಂದು ಕಾಮ್ಯ ಕರ್ಮ, ಇನ್ನೊಂದು ನೈಮಿತ್ತಿಕ ಕರ್ಮ, ಇನ್ನೊಂದು ನಿತ್ಯ ಕರ್ಮ, ಅಥವಾ ನಿತ್ಯ ನೈಮಿತ್ತಿಕ ಕಾಮ್ಯ, ಹೀಗೆ ಮೂರು ಕರ್ಮಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನ ನಾರದ ಮಹರ್ಷಿಗಳಿಗೆ ಉಪದೇಶ ಮಾಡುವಾಗ ನಾರದೀಯ ಪುರಾಣದಲ್ಲಿ ನಾವು ನೋಡುತ್ತೇವೆ. ಅದರ ಜೊತೆಗೆ ಇವತ್ತಿಗೂ ಕೂಡ ದೇವತೆಗಳು ಈ ಭಾರತ ಭೂಮಿಯಲ್ಲಿ ಜನ್ಮ ಪಡೆಯುವುದಕ್ಕೆ ಇಚ್ಛೆ ಪಡ್ತಾರೆ ಅನ್ನುವಂತಹ ವಿಷಯವನ್ನು ಕೂಡ ಈ ಪುರಾಣ ಭಾರತ ಅನ್ನುವಂತಹ ಪಾಠದಲ್ಲಿ ನಾವು ಗಮನಿಸಬಹುದು. ಇನ್ನು ನದಿಗಳ ವಿಶೇಷತೆಗಳನ್ನ ಅಥವಾ ನದಿಗಳ ಪ್ರಾಮುಖ್ಯತೆಯನ್ನು ಕೂಡ ಈ ಪಾಠದಲ್ಲಿ ನಾವು ಗಮನಿಸಬಹುದಾಗಿದೆ. ಇದಿಷ್ಟು ಪ್ರಮುಖವಾದಂತಹ ಈ ಪಾಠದ ಅಂಶಗಳು. ಈ ಪಾಠದಲ್ಲಿ ಬರುವಂತಹ ಪ್ರಮುಖವಾದಂತಹ ಪ್ರಶ್ನೆಗಳು, ಅತ್ಯಂತ ಮುಖ್ಯವಾದ ಅಂಶಗಳು ಯಾವುದು ಅನ್ನುವುದನ್ನ ನಾವು ಇವಾಗ ಗಮನಿಸೋಣ. ಮೊದಲನೆಯದು, ಪುರಾಣೇಶು ಭಾರತಂ ಕಥಂ ನಿರೂಪಿತಂ ವರ್ಣಯತ. ಇದು 5 ಮಾರ್ಕಿಗೆ ಬರುವಂತಹ ಪ್ರಶ್ನೆಯಾಗಿರುತ್ತದೆ. ಪುರಾಣೇಶು ಭಾರತಂ ಕಥಂ ನಿರೂಪಿತಂ ವರ್ಣಯತ. ಇದರಲ್ಲಿ ನಾವು ಇಡೀ ಪಾಠದ ಸಾರಾಂಶವನ್ನು ಬರೆಯಬೇಕು, ಪೂರ್ಣ ಪಾಠದ ಸಾರಾಂಶವನ್ನು ಬರೆಯಬೇಕು. ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ನಾವು ಇದಕ್ಕೆ ಉತ್ತರವನ್ನು ಬರೆಯಬಹುದು. ಮತ್ತೆ ಕೊನೆಯ ಪರೀಕ್ಷೆಯಲ್ಲಿ ಅಂದ್ರೆ ಫೈನಲ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಪ್ರತಿ ವರ್ಷವೂ ರಿಪೀಟ್ ಆಗುವಂತಹ ಪ್ರಶ್ನೆ, ಅಂದ್ರೆ ಪ್ರತಿ ವರ್ಷವೂ ಕೂಡ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಕೂಡ ಬಂದಿರುವಂತಹ ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ. ಹಾಗೆ ಇನ್ನೊಂದು ಶ್ಲೋಕ ತಾತ್ಪರ್ಯ ಲಿಖತ, ಶ್ಲೋಕಗಳ ತಾತ್ಪರ್ಯವನ್ನು ಬರೆಯುವಂಥದ್ದು. ಶ್ಲೋಕದ ತಾತ್ಪರ್ಯವನ್ನು ಬರೆಯುವಾಗ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ನಾವು ಪಾಠದ ಹೆಸರನ್ನ ಮೊದಲು ಬರ್ಕೊಳ್ಬೇಕು, ಯಾವ ಪಾಠದಿಂದ ಬಂದಿದೆ ಅನ್ನುವುದನ್ನ ಮೊದಲು ಉಲ್ಲೇಖ ಮಾಡಿ ಆಮೇಲೆ ನಾವು ಶ್ಲೋಕದ ಅರ್ಥವನ್ನು ಬರೆಯಬೇಕು. ಯಾವ ಶ್ಲೋಕ ಅಂತ ನೋಡಿಕೊಂಡು ಶ್ಲೋಕದ ಅರ್ಥವನ್ನು ಬರೆಯಬೇಕು. ಅದರಲ್ಲಿ ಮುಖ್ಯವಾಗಿ ನಾವು ಈ 4 ಶ್ಲೋಕಗಳು ಕೇಳುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ. 4, 6, 9 ಹಾಗೂ 13 ಇಷ್ಟು ಶ್ಲೋಕಗಳ ಅರ್ಥವನ್ನು ನಾವು ಗಮನಿಸಿಕೊಳ್ಳಬೇಕು. ಹಾಗಾಗಿ ಇದಿಷ್ಟು ಅತ್ಯಂತ ಪ್ರಮುಖವಾದಂತಹ ಅಂಶ. ಅದು ಹೊರತಾಗಿ ಎಲ್ಲ ವ್ಯಾಕರಣಾಂಶಗಳು, ಎಲ್ಲ ಪ್ರಶ್ನೋತ್ತರಗಳು ಕೂಡ ಮುಖ್ಯವೇ. ಇದಿಷ್ಟು ಪ್ರಮುಖವಾಗಿ ಈ ಪಾಠದಿಂದ ಬಂದೇ ಬರುವಂತಹ ನಿಶ್ಚಯವಾದಂತಹ ಪ್ರಶ್ನೆಗಳು. ಇದಿಷ್ಟನ್ನು ನಾವು ಈ ಪಾಠದಲ್ಲಿ ಸರಿಯಾಗಿ ಗಮನಿಸಿಕೊಂಡ್ರೆ ಈ ಪಾಠದಿಂದ ಪೂರ್ಣವಾದಂತಹ ಅಂಕವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು.